ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ 1 ವಾಕ್ಯಗಳು 26-31. ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಯೇಲ್ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವಿದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಬರಿದಾಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಏಸು ಎಂಬ ಹೆಸರಿಡಬೇಕು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಅಂಕಗಳನ್ನು ಗಳಿಸ್ತಾ ಇದ್ದ. ಆತನಿಗೆ ಒಳ್ಳೆಯ ಹೆಸರು ಕೂಡ ಇತ್ತು, ಶಾಲೆಯಲ್ಲಿ ಆತನೇ ಪ್ರಥಮ. ಇಂಥ ಒಂದು ಸಮಯದಲ್ಲಿ ಆತನಿಗೆ ಕಾಡುತ್ತಿದ್ದ ಒಂದೇ ಒಂದು ಸಮಸ್ಯೆ ಏನೆಂದರೆ, ಆತನ ತಾಯಿ ಅದೇ ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದಳು. ಆಕೆಗೆ ಒಂದು ಕಣ್ಣು ಸಹ ಇರಲಿಲ್ಲ. ಈ ಒಂದು ಸಮಸ್ಯೆ ಆತನಿಗೆ ಕಾಡುತ್ತಿತ್ತು. ಕಾರಣವೇನೆಂದರೆ, ಆತನ ಸ್ನೇಹಿತರು ಪ್ರತಿ ಸಾರಿ ಆತನನ್ನು, ನೀನು ಕಣ್ಣಿಲ್ಲದವನ ಮಗ, ನೀನು ಕಣ್ಣಿಲ್ಲದವನ ಮಗ ಎಂದು, ಆತನಿಗೆ ನಿನ್ನ ತಾಯಿಗೆ ಕಣ್ಣಿಲ್ಲ ಎಂದು ಆತನಿಗೆ ಟೀಕೆ ಮಾಡುತ್ತಿದ್ದರು. ಈ ಟೀಕೆಯಿಂದ ಆತನು ಬೇಸರವಾಗಿ ತನ್ನ ತಾಯಿಯ ಬಗ್ಗೆ ಒಂದು ರೀತಿಯಾದ ಅಸಹ್ಯವಾದ ಮನೋಭಾವವನ್ನು ತನ್ನಲ್ಲಿ ತಾನು ಬೆಳೆಸಿಕೊಂಡು ಹೋದನು. ಹೀಗೆ ಈ ಕಥೆಯನ್ನು ಸಣ್ಣದಾಗಿ ಹೇಳುವುದಾದರೆ, ಆತನು ಬೆಳೆದು ಒಂದು ದೊಡ್ಡ ವ್ಯಕ್ತಿ ಆದ ನಂತರ ಒಂದು ಪಟ್ಟಣದಲ್ಲಿ ಹೋಗಿ ಒಂದು ಶ್ರೀಮಂತವಾದ ಹುಡುಗಿಯನ್ನು ಮದುವೆಯಾಗಿ ಆ ಜಾಗದಲ್ಲಿ ಅವನು ತನ್ನ ಜೀವನವನ್ನು ನಡೆಸುತ್ತಿರುವ ಸಮಯದಲ್ಲಿ ಆತನ ಬಗ್ಗೆ ಪದೇ ಪದೇ ಟಿವಿಯಲ್ಲಿ ಬರುತ್ತಿತ್ತು. ಇದನ್ನು ನೋಡಿದಂಥ ಆ ತಾಯಿ ತನ್ನ ಮಗನನ್ನು ಕಾಣಬೇಕೆಂದು ಆ ಹಳ್ಳಿಯಿಂದ ಆ ಪಟ್ಟಣಕ್ಕೆ ಬಂದಾಗ, ಬಾಗಿಲನ್ನು ಬಡಿದು ಮನೆಯನ್ನು ತನ್ನ ಮಗನನ್ನು ಕಾಣಲು ಕುತೂಹಲದಿಂದ ನಿಂತಾಗ, ಒಂದು ಪುಟ್ಟ ಬಾಲಕಿ ಬಂದು ಬಾಗಿಲನ್ನು ತೆಗೆದು, ಡ್ಯಾಡಿ, ಯಾರೋ ಬೆಗ್ಗರು ಬಂದಿದ್ದಾರೆ ಎಂದು ಹೇಳುತ್ತಾಳೆ. ಮಗ ಬಂದು ಯಾರೆಂದು ವಿಚಾರಿಸಲು ಬಂದಾಗ ತನ್ನ ತಾಯಿಯನ್ನು ಆತನು ಗುರುತು ಹಚ್ಚಿ ಆತನು ಹೇಳುವ ಮಾತೇನೆಂದರೆ, ನಿನ್ನಿಂದ ನನಗೆ ನನ್ನ ಜೀವಮಾನ ಪರ್ಯಂತ ಅವಮಾನ ಪಟ್ಟಿದ್ದು ಸಾಕು, ಇಲ್ಲೂ ಕೂಡ ನಿನ್ನ ಈ ಅಸಹ್ಯವಾದ ಮುಖವನ್ನು ಹೊತ್ತು ಇಲ್ಲಿ ಬಂದಿರುವೆಯಾ ಅಂತ ತನ್ನ ತಾಯಿಯ ಟೀಕೆಯನ್ನು ಮಾಡುತ್ತಾನೆ. ತನ್ನ ತಾಯಿಗೆ ತನ್ನ ದುಷ್ಕರ್ಯವಾದ ಮಾತುಗಳಿಂದ ಆತನು ಆಡುತ್ತಾನೆ. ತನ್ನ ವಾಚ್ಮ್ಯಾನನ್ನು ಕರೆದು ತನ್ನ ತಾಯಿಯನ್ನು ಹೊರಗೆ ಕಳುಹಿಸುತ್ತಾನೆ. ಆದರೆ ತಾಯಿ ಹೊರಗಡೆ ಹೋಗುವ ಮುನ್ನ ಆ ವಾಚ್ಮ್ಯಾನ್ನ ಬಳಿ ಒಂದು ಪತ್ರವನ್ನು ಕೊಟ್ಟು ಹೋಗುತ್ತಾಳೆ. ಆ ಪತ್ರದಲ್ಲಿ ಹೀಗೆ ಬರೆದಿರುತ್ತದೆ, ಪ್ರಿಯರೇ, ಮಗ, ನನಗೆ ಕಣ್ಣಿಲ್ಲ, ನನಗೆ ಕಣ್ಣಿಲ್ಲ ಎಂದು ಹೇಳುವುದನ್ನು ನಿಲ್ಲಿಸು. ನನ್ನ ಎರಡೂ ಕಣ್ಣು ಸಹ ಇನ್ನೂ ಜೀವಂತವಾಗಿಯೇ ಇದೆ. ಏಕೆಂದರೆ ನೀನು, ನಾನು, ನಿನ್ನ ತಂದೆ, ನಾವು 3 ಜನ ಪ್ರಯಾಣಿಸುತ್ತಿರುವ ಸಮಯದಲ್ಲಿ ನಿನ್ನ ತಂದೆ ಅಪಘಾತದಲ್ಲಿ ಸತ್ತು ಹೋದರು. ನೀನು ತೀವ್ರವಾಗಿ ಗಾಯಗೊಂಡು ನಿನ್ನ ಬಲಗಣ್ಣು ಹೊರಗಡೆ ಬಂದು ನುಚ್ಚು ನೂರಾಗಿ ಹೋಯಿತು. ನೀನು ಬೆಳಕನ್ನು ನೋಡಬೇಕೆಂಬ ಒಂದೇ ಒಂದು ಆಸೆಯಿಂದ ನನ್ನ ಬಲಗಣ್ಣನ್ನು ನಿನಗೆ ದಾನ ಮಾಡಿದೆ. ಆ ಬಲಗಣ್ಣು ನಿನ್ನ ತಾಯಿಯದು ಈಗ ನಿನ್ನ ಬಳಿ ಇದೆ. ನಿನ್ನ ತಾಯಿಗೆ ಕಣ್ಣಿಲ್ಲ ಎಂದು ಹೇಳುವುದನ್ನು ನಿಲ್ಲಿಸು ಎಂದು ಆ ಪತ್ರದಲ್ಲಿ ಬರೆದಿತ್ತು. ಪ್ರಭುಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ಇದಲ್ಲವೇ ತಾಯಿಯ ಪ್ರೀತಿ, ಇದಲ್ಲವೇ ತಾಯಿಯ ಮಮತೆ. ಇದು ನಮ್ಮ ತಾಯಿಯ ಮಮತೆ ಪ್ರೀತಿಯಾದರೆ, ನಮ್ಮ ಸ್ವರ್ಗೀಯ ತಾಯಿಯಾದ ಮಾತೆ ಮರಿಯಲ ಪ್ರೀತಿ ಅದೆಂಥ ಮಹತ್ಕರವಾದದ್ದು. ಆಕೆ ತೋರಿಸುವ ಪ್ರೀತಿಗೆ, ಆಕೆ ತೋರಿಸುವ ಕಾಳಜಿಗೆ, ಆಕೆ ತೋರಿಸುವ ಮಮತೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಪ್ರಿಯರೇ. ಏಕೆಂದರೆ ನಮ್ಮ ಸ್ವರ್ಗೀಯ ತಾಯಿ ಸದಾ ನಮ್ಮನ್ನು ಸಂರಕ್ಷಿಸಿ ಕಾಪಾಡುತ್ತಾರೆ. ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ, ನಿನ್ನ ಕುಟುಂಬದಲ್ಲಿ ಬಡತನವಿದೆ, ನಿನ್ನ ಕುಟುಂಬದಲ್ಲಿ ಹಲವಾರು ತೊಂದರೆಗಳಿದೆ ಎಂದು ನಿನಗನಿಸಿದರೆ ಮರಿಯಳ ಬಳಿಗೆ ಹೋಗು. ಏಕೆಂದರೆ ನಜರೇತಿನಲ್ಲಿ ಜೋಸೆಫ್ ಮತ್ತು ಯೇಸುವಿನೊಂದಿಗೆ ಒಂದು ಕುಟುಂಬವಾಗಿ ಆ ಕುಟುಂಬವನ್ನು ಮುನ್ನಡೆಸಿದ ಆ ಸ್ತ್ರೀ ಆಕೆ. ಆಕೆಯಲ್ಲಿಗೆ ಆಕೆಯನ್ನು ನಿನ್ನನ್ನು ಅರಿತು ನಿನ್ನ ಸಮಸ್ಯೆಗೆ ಪರಿಹಾರ ನೀಡಲು ಆಕೆಯಿಂದ ಮಾತ್ರ ಸಾಧ್ಯ.
ಹಾಗೆಯೇ ಯುವಕರೇ, ಯುವತಿಯರೇ, ನಿಮ್ಮ ಭವಿಷ್ಯವು ನಿಮಗೆ ಕಾಡುತ್ತಿದೆಯೇ? ಮುಂದಿನ ಚಿಂತೆ, ಮುಂದಿನ ಭವಿಷ್ಯದಲ್ಲಿ ನಾನು ಏನು ಮಾಡಬೇಕು, ನನ್ನ ತಂದೆ ತಾಯಿಗಳು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗನಿಸಿದರೆ, ಅಥವಾ ತಂದೆ ತಾಯಿಗಳೇ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಎಂದು ನಿಮಗನಿಸಿದರೆ ಮರಿಯಳ ಬಳಿಗೆ ಬನ್ನಿ. ಏಕೆಂದರೆ 12 ವರ್ಷದ ಬಾಲಕನಾದ ಯೇಸು ಕಾಣದೆ ಹೋದಾಗ ಅದೇ ದೇವಾಲಯದಲ್ಲಿ ಮರಿಯಳು ಮತ್ತು ಜೋಸೆಫ್ ಬಂದು ಮಾರನೇ ದಿನ ಸಿಕ್ಕಾಗ ಅವರು ಕೇಳುವ ಮಾತು ಇಷ್ಟೇ, ಮಗು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋದೆ ಎಂದು ಕೇಳಿದಾಗ ಯೇಸು ಉತ್ತರಿಸುತ್ತಾರೆ, ಇದು ನನ್ನ ತಂದೆಯ ಮನೆ, ನಾನು ಇಲ್ಲೇ ಇರಬೇಕು ಎನ್ನುವುದು ನಿಮಗೆ ತಿಳಿಯದೆ ಹೋಯಿತೆ ಎಂದು ಹೇಳುತ್ತಾರೆ. ಇದನ್ನು ನಿಭಾಯಿಸಿದ, ಆ ಸಮಸ್ಯೆಯನ್ನು ನಿಭಾಯಿಸಿದ ಆ ಮರಿಯಳು ನಿಮ್ಮ ಸಮಸ್ಯೆಯನ್ನು ಕೂಡ ನಿಭಾಯಿಸುತ್ತಾರೆ. ಇತರರು ಇಲ್ಲೇ ಸಲ್ಲದನ್ನು ಮಾತನಾಡುತ್ತಾರೆ, ನಿಮ್ಮ ಮಕ್ಕಳ ಬಗ್ಗೆ ಟೀಕೆ ಹೇಳುತ್ತಾರೆ, ನಿಮ್ಮ ಮಕ್ಕಳ ಬಗ್ಗೆ ಅಸಹ್ಯವಾಗಿ ಮಾತನಾಡುತ್ತಿದ್ದಾರೆ ಎಂದು ನಿಮಗನಿಸಿದರೆ ಮರಿಯಳ ಬಳಿಗೆ ಬನ್ನಿ. ಏಕೆಂದರೆ ನಿನ್ನ ಮಗನಿಗೆ ಹುಚ್ಚು ಹಿಡಿದಿದೆ, ನಿನ್ನ ಮಗನಿಗೆ ದೆವ್ವ ಹಿಡಿದಿದೆ ಎಂದು ಟೀಕೆ ಮಾತನ್ನು ಮರಿಯಳ ಮುಂದೆ ಮಾತನಾಡುವಾಗ ಆಕೆ ಕೂಡ ಇದೇ ನೋವನ್ನು ಅನುಭವಿಸಿದರು. ನಿಮ್ಮ ಸಮಸ್ಯೆಗಳಿಂದ ಹೊರತರಲು ನನ್ನನ್ನು ಯಾರೂ ಇಲ್ಲ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ನನ್ನ ಮನೆಯಲ್ಲಿ ಸಂಭ್ರಮಗಳು, ಸಡಗರಗಳು ಇದೆ, ಈ ಇದೆಲ್ಲವನ್ನು ಹೇಗೆ ನಡೆಸುವುದು ಎಂದು ಚಿಂತೆಯಿಂದ ಇದ್ದರೆ ಮರಿಯಳ ಬಳಿಗೆ ಬನ್ನಿ. ಏಕೆಂದರೆ ಕಾನಾ ಊರಿನಲ್ಲಿ ಮದುವೆಯ ಸಂದರ್ಭದಲ್ಲಿ ಆ ದ್ರಾಕ್ಷಾರಸವು ಮುಗಿದು ಹೋದಾಗ ಆ ಯಜಮಾನನ ಮುಖದಲ್ಲಿದ್ದ ಆ ವ್ಯಥೆಯನ್ನು ಕಂಡಂಥ ಆ ಮರಿಯಳು ನಿನ್ನ ಮುಖದಲ್ಲಿರುವ ಈ ವ್ಯಥೆಯನ್ನು ಕಂಡು ನಿನಗೆ ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ನಿಮ್ಮನ್ನು ಅತಿಯಾಗಿ ಪ್ರೀತಿಸುವವರು ಮರಣ ಹೊಂದಿದಾಗ, ನಿಮ್ಮನ್ನು ಅತಿಯಾಗಿ ಪ್ರೀತಿಸುವವರು ನಿಮ್ಮನ್ನು ಬಿಟ್ಟು ದೂರ ಹೋದಾಗ ಮರಿಯಳ ಬಳಿಗೆ ಬನ್ನಿ. ಏಕೆಂದರೆ ತನ್ನ ಏಕೈಕ ಪುತ್ರ ಶಿಲುಬೆಗೆ ಏರಿಸಿದಾಗ, ತನ್ನ ಕಣ್ಣು ಮುಂದೆ ಕೊಂದಾಗ ಆಕೆ ಪಟ್ಟಂಥ ವ್ಯಸನ, ಆಕೆ ಪಟ್ಟಂಥ ನೋವು ನಿಮ್ಮ ಮುಖದಲ್ಲಿ ಆಕೆ ಕಂಡಾಗ ನಿಮಗೆ ಸಾಂತ್ವನವನ್ನು ನೀಡುತ್ತಾರೆ. ಪ್ರಿಯರೇ, ನಿಮಗೆ ಸಂತೋಷವಾದಾಗಲೂ ಕೂಡ, ನಿಮಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಾಗ, ನಿಮ್ಮ ಜೀವನದಲ್ಲಿ ಮಿಗಿಲಾದ ಒಂದು ಸಂತೋಷವು ಒದಗಿದಾಗ ಮರಿಯಳ ಬಳಿಗೆ ಬನ್ನಿ. ಕಾರಣ ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಎಂದು ದೇವರನ್ನು ಸ್ತುತಿಸಿದ ಆ ಮರಿಯಳು ನಿಮಗೂ ನನಗೂ ದೇವರನ್ನು ಧ್ಯಾನಿಸುವುದು, ಸ್ತುತಿಸುವುದು ಹೇಗೆ ಎಂದು ಕಲಿಸಿಕೊಡುತ್ತಾರೆ. ಪ್ರಿಯರೇ, ಇಂದು ಈ ಸಂಭ್ರಮ ತುಂಬಿದಂಥ ಈ ದಿನದಲ್ಲಿ ಮರಿಯಳ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿರುವ ನಾವು ಸಂತೋಷದಿಂದ ಆ ಮರಿಯಳ ಬಳಿಗೆ ಬಂದು ನಾವು ಕೊಡುವ ಆ ಉಡುಗೊರೆಯಾಗಲಿ, ಬೆಲೆ ಬಾಳುವಂಥ ಆ ಹೂಗಳಾಗಲಿ, ಇದನ್ನು ನಮ್ಮಿಂದ ಮರಿಯಳು ಕೇಳುವುದಿಲ್ಲ. ಬದಲಾಗಿ ನಮ್ಮನ್ನೇ ಮರಿಯಳಿಗೆ ನಾವು ಸಮರ್ಪಿಸುತ್ತಾ ಈ ಹಬ್ಬದಂದು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಬಾಳಲು ಪ್ರಯತ್ನಿಸೋಣ. ಪ್ರಿಯರೇ, ನಿಮಗೆಲ್ಲರಿಗೂ ಮರಿಯಳ ಜನ್ಮದಿನದ ಶುಭಾಶಯಗಳು. ಕರ್ತರ ಶಾಂತಿಯು, ಆಶೀರ್ವಾದವು ಸದಾ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ನೆಲೆಸಿರಲಿ. ಆಮೆನ್.